ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಪೂರ್ತಿ ಹೆಸರು? ಬಸವರಾಜ್ ಜಿ ಸಿ. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರ? ನಾವು ಚಿಕ್ಕಮಗಳೂರು ತಾಲೂಕು ಮರಳೆ ಗ್ರಾಮ ಪಂಚಾಯತಿಯಿಂದ ಗಿಡ್ಡನಹಳ್ಳಿ ಗ್ರಾಮದಿಂದ ಸ್ಪರ್ಧಿಸಿ ಚುನಾವಣೆಯಿಂದ ಆಗಿದ್ದೀವಿ. ತಾವು ಈ ಬಾರಿ ಎಷ್ಟು ಮತಗಳ ಅಂತರದಿಂದ ಜಯಿಸಿದ್ರಿ? 100 ಮತಗಳ ಅಂತರದಿಂದ ಜಯಗೊಂಡಿದ್ದೀವಿ. ಒಟ್ಟು ಮತ 520. ನಿಮ್ಮ ತಂದೆ ತಾಯಿ ಹೆಸರು? ತಂದೆ ಹೆಸರು ಚಂದ್ರೇಗೌಡ, ತಾಯಿ ಹೆಸರು ಚಂದ್ರಮ್ಮ. ತಾವೆಷ್ಟು ಜನ ಮಕ್ಕಳು ಸರ್? ನಮ್ಮ ತಂದೆಗೆ 3 ಜನ ಮಕ್ಕಳು. ತಾವೆಷ್ಟನೇವರು? ನಾವು 2ನೇವರು. ತಮ್ಮದು ವಿದ್ಯಾಭ್ಯಾಸ ಎಲ್ಲ ಎಲ್ಲಿ ಮುಗಿಸಿದ್ರಿ? ನಮ್ಮದು ಡಿಪ್ಲೊಮೋ ಮೆಕ್ಯಾನಿಕಲ್ ಚಿಕ್ಕಮಗಳೂರಲ್ಲಿ ಮುಗಿಸಿರೋದು. ತಾವೊಬ್ಬರು ಯುವಕರಾಗಿ ರಾಜಕೀಯಕ್ಕೆ ಮೊದಲನೇ ಬಾರಿನೇ ನಿಂತು ಗೆದ್ದಿದ್ದೀರಿ, ತಮಗೆ ಎಷ್ಟು ಖುಷಿ ಕೊಡ್ತಾ ಇದೆ? ಜನ ಸೇವೆ ಮಾಡೋಕ್ಕೆ ತುಂಬ ಇಷ್ಟ ಇದೆ ಮೇಡಮ್, ಹಾಗಾಗಿ ಹಂತು ಹಂತವಾಗಿ ಹೋಗಬೇಕು ಅಂತ ಆಸೆ, ಹಾಗಾಗಿ ಗ್ರಾಮ ಪಂಚಾಯತಿ ಫಸ್ಟ್ ಆಯ್ಕೆ ಮಾಡಿದ್ದು. ತಾವು ಯಾವ ಪಕ್ಷನ ಬೆಂಬಲಿಸ್ತಾ ಇದ್ದೀರ? ಪಕ್ಷ ಅಂತ ಹೋದರೆ ನಾವು ಕಾಂಗ್ರೆಸ್ ಬೆಂಬಲ ಮಾಡ್ತೀವಿ. ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ನ ಯಾವ ತತ್ವ ಸಿದ್ಧಾಂತಗಳನ್ನ ತಾವು ಅಳವಡಿಸ್ಕೊಂಡಿದ್ದೀರ ಸರ್? ಎಲ್ಲರನ್ನೂ ಸಮಾನತೆ ಕಾಣ್ತಾರೆ, ಆದ ಆ ದೃಷ್ಟಿಯಿಂದ ನಾವು ಅದು ಇಷ್ಟಪಡ್ತೀವಿ. ತಮಗೆ ರಾಜಕೀಯದಲ್ಲಿ ಯಾರು ಗುರುಗಳು ಅಂತ ಯಾರು ಇದ್ದಾರ, ಇಲ್ಲ ತಮಗೆ ರಾಜಕೀಯವಾಗಿ ಯಾರು ಸಪೋರ್ಟ್ ಮಾಡಿರೋರು ಇದ್ದಾರೆ? ನಮಗೆ ಸಪೋರ್ಟಿವ್ ಆಗಿ ಗಾಯತ್ರಿ ಶಾಂತೇಗೌಡ ಮಾಜಿ MLC ಅವರು ಸಪೋರ್ಟ್ ಮಾಡ್ತಾರೆ. ಅವ್ರ ಗುಣಗಳು ತಮಗೆ ಯಾವ್ದು ಇಷ್ಟ ಆಗುತ್ತೆ? ಅವರು ಎಲ್ಲೇ ಸಿಕ್ಕಿರು ಯಾರನ್ನೇ ಸಿಕ್ಕಿರು ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದೇ ಇಷ್ಟ. ತಾವು ಯಾವ್ದನ್ನ ಅಳವಡಿಸ್ಕೊಂಡಿದ್ದೀರಿ? ನಾವು ಯಾ ನಮ್ಮ ಗ್ರಾಮದಲ್ಲಿ ಯಾವುದೇ ವ್ಯಕ್ತಿ ಕೆಳಮಟ್ಟ ಆಗಲಿ ದೊಡ್ಡವರಾಗಲಿ ಎಲ್ಲರನ್ನು ಒಂದೇ ರೀತಿಲಿ ಸಮಾನವಾಗಿ ಮಾತಾಡಿಸ್ತೀವಿ. ಮಾತಾಡಿಸ್ಬೇಕು ಅನ್ನೋದೇ ತಮ್ಮ ಮಾತಾಡಿಸ್ತೀನಿ ಸರ್. ಇವತ್ತಿನ ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ನಿಮ್ಮ ಬೇಕು ಮೇಡಮ್? ಕಂಪಲ್ಸರಿ ವಿದ್ಯಾಭ್ಯಾಸ ಬೇಕೇ ಬೇಕು. ಏನಕ್ಕೆ ಬೇಕು ಅಂತ? ಒಂದು ವಿದ್ಯಾಭ್ಯಾಸ ಮಾಡಿದ್ರೆ ಪ್ರತಿಯೊಬ್ಬರದ್ದು ಸಮಸ್ಯೆಗಳನ್ನ ಅರಿವು ಮಾಡ್ಕೊತೀವಿ. ಅನ್ಎಜುಕೇಟೆಡ್ ಆದರೆ ಏನೇನೂ ಮಾಡಕ್ಕ. ತಮ್ಮ ಪ್ರಕಾರ ಎಷ್ಟು ಓದಿರಬೇಕು? ಮಿನಿಮಮ್ ಕ್ವಾಲಿಫಿಕೇಶನ್ ಆದ್ರೂ ಇರಬೇಕು ಮೇಡಮ್. PUCನಾರು ಮಾಡಬೇಕು. PUCನಾರು ಓದಿದ್ರೆ ಸಾಕಂತ? ಒಂದು PUC ಮಾಡ್ಬೇಕು. ನಾವು ಪಂಚಾಯತಿ ಒಳಗೆ ನಾನು ನೋಡ್ದಂಗೆ ಈ ಸತಿ MLC ಎಲೆಕ್ಷನ್ ರಿಸಲ್ಟ್ ಈಗ ಲಾಸ್ಟ್ ಡಿಸೆಂಬರ್ಲಿ ಎಲೆಕ್ಷನ್ ಆದಾಗ MLC 37 ಜನ ಲ್ಯಾಪ್ಸ್ ಆಗಿದೆ ಓಟು. ಯಾಕೆಂದ್ರೆ ಅವ್ರು ಅನ್ಎಜುಕೇಟೆಡ್ ಆಗಿರೋದಿಲ್ಲ. ಎಜುಕೇಟೆಡ್ ಆದರೆ ಒಂದು ಬರೀ ಟಿಕ್ ಮಾಡೋಕ್ಕೂ ಬರಲ್ಲ ಅಂದರೆ ಇನ್ನು ಯಾವ ಥರ ಮೆಂಬರ್ ಆಗಿರ್ಬೋದು ಅವರು? ಅದಕ್ಕೋಸ್ಕರ ವಿದ್ಯಾರ್ಥಿ ಮಿನಿಮಮ್ ವಿದ್ಯಾಭ್ಯಾಸ ಇರಬೇಕು. ಗ್ರಾಮಗಳ ಅರಿವಿನ ಬಗ್ಗೆ ತಿಳ್ಕೊಳಕ್ಕೆ ವಿದ್ಯಾಭ್ಯಾಸ ಬೇಕೇ ಬೇಕು ಮೇಡಮ್. ಸರ್, ಕೊರೋನಾ ಸಮಯದಲ್ಲೆಲ್ಲ ಹೇಗಿತ್ತು ಗ್ರಾಮದಲ್ಲಿ? ನಮ್ಮ ಗ್ರಾಮದಲ್ಲಿ ಒಂದು ಪಾಸಿಟಿವ್ ಬಂದಿಲ್ಲ ಮೇಡಮ್, ಅದು ಖುಷಿ. ನಮ್ಮ ಮರಳೆ ಪಂಚಾಯತ್ ನಮ್ಮದೇ ನಂಬರ್. ಕೋವಿಡ್ ಬಗ್ಗೆ ಹೇಗೆ ಮನವರಿಕೆ ಮಾಡಿಕೊಟ್ಟಿದ್ದೀರ ಜನಗೆ? ನಾವು ಕೋವಿಡಿಗೆ ಇಂಜೆಕ್ಷನ್ ಮಾಡ್ಸೋಕೆ ಲಸಿಕೆ ಕೊಡ್ಸೋಕ್ಕೆ ಕಂಪಲ್ಸರಿ ಅಂತೇಳಿ ಕರ್ಕೊಂಡೋಗಿ ಕೊಡ್ಸಿದ್ವಿ. ಎಲ್ಲ ಕ್ಲಿಯರ್ ಆಗಿದೆ? ಯಾವುದು ನಮ್ಮ ಗ್ರಾಮಕ್ಕೆ ಒಂದು ಪಾಸಿಟಿವ್ ಇಲ್ಲ. ಓಕೆ. ತಮ್ಮ ಗ್ರಾಮದಲ್ಲಿರೋಂಥ ಗೌರ್ಮೆಂಟ್ ಶಾಲೆ ಇರ್ಬೋದು, ಅಂಗನವಾಡಿ ಇರ್ಬೋದು, ಅಲ್ಲಿಗೆ ಹೇಗೆ ಓದ್ ಕೊಡ್ತಾ ಇದ್ದೀರಾ? ಮೇಡಮ್, ನಾನು ಮೊದಲನೇ ಆದ್ಯತೆ ಮಕ್ಕಳಿಗೆ ಶಾಲೆಯಲ್ಲಿ ಎಜುಕೇಷನ್ಗೆ ಮೊದಲ ಆದ್ಯತೆ ಕೊಡ್ತಿದ್ದೇನೆ. ಒಂದು ಅಂಗನವಾಡಿಗೆ, ಮತ್ತು ಅಂಗನವಾಡಿಗೆ ಶುದ್ಧ ನೀರು ಕೊಡುವ ಮೂಲಕ ಅಂಗನವಾಡಿಗೆ ನೋಡ್ಕೊತಿದ್ದೇನೆ. ಶಾಲೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರ ನೋಟ್ಬುಕ್ ಎಲ್ಲ ವಿತರಣೆ ಮಾಡ್ಕೊಡ್ತೀನಿ ನನ್ನ ಸ್ವ ಇದರಿಂದ. ಎಷ್ಟು ವರ್ಷದಿಂದ ಮಾಡ್ತಾ ಬಂದಿದ್ದೀರಿ? ಈಗ ನಾನು ಮೆಂಬರ್ ಆಗಿದ್ರಿಂದ ನನ್ನ ಜನಗಳು ಏನೋ ಒಂದು ಗುರುತಿಸಿದರೆ ಅದಕ್ಕೆ ನನ್ನಿಂದ ಒಂದು ಇಷ್ಟಾದಷ್ಟು ಸಹಾಯ ಮಾಡ್ತೀನಿ. ಅಂದರೆ ತಮ್ಮ ಗ್ರಾಮದಲ್ಲಿರೋಂಥ ಗೌರ್ಮೆಂಟ್ ಶಾಲೆನ ಹೇಗೆ ಮುಂದುವರಿಸ್ಬೇಕು, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಹೇಗೆ ಮಕ್ಕಳನ್ನ ತರಬೇಕು ಅಂತ ಐಡಿಯಾಸ್ ಇದೆ ತಮಗೆ? ಪ್ರೆಸೆಂಟ್ ಈಗ 52 ಮಕ್ಕಳಿದ್ದಾವೆ. ಆ್ಯಕ್ಚುಲಿ ಶಿಕ್ಷಕರು 2 ಮೆಂಬರ್ಸ್ ಇದ್ದಾರೆ, ಹಾಗಾಗಿ ಇನ್ನೂ ಒಬ್ರು ಮೆಂಬರ್ ಬೇಕು, ಇನ್ನೊಬ್ರು ಟೀಚರ್ಸ್ ಬೇಕನ್ನೋ ಅಂತ ರಿಕ್ವೆಸ್ಟ್ ಮಾಡಿದ್ರು BO ಅವ್ರ ಹತ್ರ. ಅವರು 60 ಎಬೋ ಇದ್ರೆ ಮಾತ್ರ ಕೊಡೋಕೆ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ನೆಕ್ಸ್ಟ್ ಫ್ಯೂಚರ್ ಜೂನಿಗೆ ಈಗ ಹೊಸ್ದಾಗ ಶಾಲೆ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಿಗೆ ಎಲ್ಲ ಪೇರೆಂಟ್ಸ್ನೂ ಕರೆಸಿ ಮೀಟಿಂಗ್ ಮಾಡಿ ಒಬ್ರು ಮಕ್ಳಿಗೆ ಇಷ್ಟೊಂದು ಫಿಕ್ಸ್ ಮಾಡಿಕೊಂಡು ಒಂದು ಕಮಿಟಿ ಮಾಡಿ ಮಕ್ಳಿಗೆ ಇಷ್ಟೊಂದು ಫಿಕ್ಸ್ ಮಾಡಿ ಒಬ್ರು ಟೀಚರ್ ಒಂದಿಬ್ರು ಟೀಚರ್ನ ಅಲರ್ಟ್ ಮಾಡ್ಕೋಬೇಕು ಅಂತ ಮಾಡಿದ್ವಿ. ಈ ಐಡಿಯಾ ಹೇಗೆ ಬಂತು ತಮಗೆ? ಅಂದು ಇಂದಿರಮ್ಮ ನಮ್ಮ ಅಮ್ಮ ಯಾಕ ಮಾಡಿ ಬಿಟ್ಟು ಹೋದ್ರು ನಮ್ಮ ನಮ್ಮ ನಿಮ್ಮ ಯಾಕ ಮೈ ಕಟ್ಟಿದ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಾಳು ರಾಹುಲ್ ಗಾಂಧಿಗೆ ನಮ್ಮೆಲ್ಲ ಬೆಂಬಲ ಪ್ರೀತಿ ತುಂಬಲು ಒಂದಾಗಿ ಬನ್ನಿ ಒಟ್ಟಿಗೆ ನಂಬಿದೋರ ಕೈ ಬಿಡಲ್ಲ ರಾಹುಲ್ ಗಾಂಧಿಯು ಹೆಂಗೋ ಒಳ್ಳೆದ್ ಮಾಡಿ ತೋರ್ತಾರ ಬದುಕೋ ದಾರಿಯು ಅದಕ್ಕೆ ಅದಕ್ಕೆ ರಾಹುಲ್ ಗಾಂಧಿ ಜಯ ನೋಣ ಬನ್ನಿ ಎಲ್ಲ ಒಂದಾಗೋಣ ಕಾಂಗ್ರೆಸ್ ಪಕ್ಷ ಸೇರ್ಕೊಳ್ಳೋಣ ಜಾತ್ಯತೀತವಾದ ಒಳ್ಳೆ ದೇಶವನ್ನು ಕಟ್ಟೋಣ
ಶೋಷಣೆ ಓನ್ ಐಟಮ್ ಏನೋ ಒಂದ್ ಮಾಡ್ಬೇಕು ಟೀಚರ್ ಕೇಳೋತಿಗೆ ಅದ್ರ ಇಲ್ಲ ಅನ್ನೋತಿಗೆ ಬಿ ಓವರ್ ಆಫ್ 60 ಅಬೋ ಅಂದ್ರೆ ಕೊಡ್ತೀನಿ ಅಂದ್ರಲ್ಲ ಹಾಗಾಗಿ ನಾವು ಓನ್ ಆಗಿ ಈ ತರ ಐಟಮ್ ಮಾಡ್ತಾರೆ. ತಮ್ಮ ಗ್ರಾಮದಲ್ಲಿ ಸ್ವಚ್ಛತೆಗೆ ಹೇಗೆ ಆದ್ಯತೆ ಕೊಟ್ಟಿದ್ದೀರಾ? ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಹೇಗಿದೆ? ನೀರಿಗೆ ಎವ್ರಿ 3 ಡೇಸಿಗೆ ಅಲ್ಲಿ 2 ಡೇಸಿಗೆ ಒನ್ ಟೈಮ್ ಬಿಡ್ತೀವಿ. ವೀಕ್ಲಿ 3 ಡೇಸ್ ಬಿಡ್ತೀವಿ. ಫ್ರೆಶ್ ಡೈರೆಕ್ಟ್ ಪಂಪ್ ಇಂದ ಡೈರೆಕ್ಟ್ ಬಿಡ್ತೀವಿ. ಸ್ವಚ್ಛತೆ ಹೇಗಿದೆ? ಚೆನ್ನಾಗಿದೆ. ತಮಗೆ ಎಷ್ಟು ಗ್ರಾಮಗಳು ಸೇರ್ಪಡೆ ಆಗುತ್ತೆ? ನಮ್ದು ಒಂದೇ ಗ್ರಾಮ, 200 ಮನೆ ಇದೆ, 200 ಮನೆ ಇದೆ. ಇದೊಂದೇ ಗ್ರಾಮ ಸೇರ್ಪಡೆ ಆಗೋದು. ತಾವು ಇನ್ನು ಮುಂದಕ್ಕೆ ಹೇಗೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಗ್ರಾಮಕ್ಕೆ? ನಮ್ಮ ಗ್ರಾಮದಲ್ಲಿ ಸ್ವಚ್ಛತೆಗೆ ಮೇಜರ್ ಆಗಿ ಇದು ನೋಡ್ತೀವಿ ಮತ್ತು ಎಜುಕೇಷನ್ಗೆ ಇಂಪಾರ್ಟೆಂಟ್ ಕೊಡ್ತೀವಿ. ತಮ್ಮ ಹತ್ರ ಯಾವ ಕೆಲಸ ಕಾರ್ಯಗಳ ಬಗ್ಗೆ ಅತಿ ಹೆಚ್ಚಾಗಿ ಕೇಳ್ತಾ ಇದ್ದಾರೆ ಗ್ರಾಮಸ್ಥರು? ವಯಸ್ಸಾದ ವೃದ್ಧರದ್ದು ವೇತನಗಳು ಬರೋದು ಸ್ವಲ್ಪ ತೊಂದರೆ ಆಗ್ತಿರುತ್ತೆ. ಅದಕ್ಕೆ ಸರ್ಕಾರ ಅದಕ್ಕೆ ಹೇಗೆ ಮಾಡ್ತಾ ಇದ್ದೀರಾ? ಅದು ಕಲೆಕ್ಟ್ ಮಾಡ್ಕೊಂಡೋಗಿ ಎವ್ರಿ ಡೇ ಚೆಕ್ ಮಾಡಿಸ್ತಾ ಇರ್ತೀನಿ. ಯಾರ್ದಾರು ಡಿಫೆಕ್ಟ್ ಇದ್ದಾಗೆಲ್ಲ ತಗೊಂಡೋಗಿ ರೆಡಿ ಮಾಡ್ಸ್ಕೊಂಡು ಕೊಡ್ತಾ ಇದ್ದೀರಾ? ಅಂದ್ರೆ ತಮ್ಮ ಪ್ಲಾನ್ ಏನಿದೆ ಮುಂದಿನ ದಿನಗಳಲ್ಲಿ ತಮ್ಮ ಗ್ರಾಮನ ಯಾವ ಅಭಿವೃದ್ಧಿ ಕಡೆ ತಗೊಂಡೋಗ್ಬೇಕು ಅನ್ನೋದ್ರ ಬಗ್ಗೆ? ಮೇಜರ್ ಆಗಿ ಮೇಡಮ್ ನಮ್ಮ ಗ್ರಾಮಕ್ಕೆ ರಸ್ತೆಗಳು ತೊಂದರೆ ಇದೆ. ಗ್ರಾಮದೊಳಗೆಲ್ಲ ಬೀದಿ ದೀಪ ಇಲ್ಲ, ಹಾಗಾಗಿ ಬೀದಿ ದೀಪಗಳಿಗಂದ ಅಳವಡಿಸ್ಕೊಡ್ಬೇಕು ಅಂತ ಆಸೆ. ಮತ್ತೆ ರಸ್ತೆಗಳು ಕಾಮಗಾರಿಗಳು ಮಾಡ್ಕೊಡ್ಬೇಕು. ಹಾಗಾಗಿ ತಾವು ಒಬ್ರು ಯುವಕರಾಗಿ ರಾಜಕೀಯಕ್ಕೆ ಅತಿ ಬೇಗ ಬಂದಿದ್ದೀರಾ. ತಮ್ಮಂತ ಯುವಕರು ರಾಜಕೀಯಕ್ಕೆ ಬರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ, ಅಂತ ಯುವಕರಿಗೆ ತಮ್ಮ ಕಡೆಯಿಂದ ಏನ್ ಹೇಳಕ್ಕೆ ಬಯಸ್ತೀರಿ? ಎಲ್ಲರೂ ಬರ್ಬೇಕು, ಯುವಕರು ಬರ್ಬೇಕು. ಮೇಜರ್ ಆಗಿ ಯುವಕರೇ ಬಂದ್ರೆ ಕೆಲಸ ಆಗೋದು, ವಯಸ್ಸಾದವ್ರು ಬಂದ್ರೆ ಆಕ್ಟಿವ್ ಆಗಿರಲ್ಲ. ಅಂದ್ರೆ ತಮ್ಗೆ ಈಗ 1 ವರ್ಷದ ಅನುಭವ ಆಗಿದೆ, ಆ ಅನುಭವದ ಪ್ರಕಾರ ತಾವೇನ್ ಹೇಳಕ್ಕೆ ಬಯಸ್ತೀರಿ? ಯುವಕರು ಬಂದ್ರೆ ಆಕ್ಟಿವ್ ಆಗಿರ್ತಾರೆ, ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಅವ್ರು ಹೇಗಿರ್ಬೇಕು, ಸ್ಪಿರಿಟ್ ಆಗಿರ್ಬೇಕು, ಎಲ್ಲರಿಗೂ ಪಾರದರ್ಶಕವಾಗಿರ್ಬೇಕು. ಸರ್, ಅದೇ ರೀತಿ 50% ಮಹಿಳೆಯರು ಕೂಡ ರಾಜಕೀಯವಾಗಿದ್ದಾರೆ. ಮಹಿಳೆಯರಿದ್ರೆ ಗ್ರಾಮದಲ್ಲಿ ಏನಾದ್ರು ಬದಲಾವಣೆ ತರಬಹುದು ಅಂತ ಅನಿಸುತ್ತಾ? ಬಟ್ ಮಹಿಳೆಯರು ಎಜುಕೇಟೆಡ್ ಅನ್ನೇ ಕಲಿಸಬೇಕು, ಪ್ಲಸ್ ಮಹಿಳೆಯರಿಗೆ ಆಡಳಿತ ಮಾಡಕ್ಕೆ ಬಿಡಬೇಕು. ಸರ್, ಈಗ ಏನು ಒಂದು SLC PUC ಎಲ್ಲ ಮುಗಿಸಿ ಮಹಿಳೆಯರು ಮನೆಯಲ್ಲೇ ಇರ್ತಾರೆ, ಯುವತಿಯರು ಅಂತ ಯುವತಿಯರಿಗೆ ಗ್ರಾಮ ಪಂಚಾಯತಿ ವತಿಯಿಂದ ಏನಾದ್ರು ಟೈಲರಿಂಗ್ ಮಿಷಿನ್ಸ್ ಕೊಡಿಸೋದು ಆ ಥರ ಟ್ರೈನಿಂಗ್ ಏನಾದ್ರು ಕೊಡಿಸ್ತಾ ಇದ್ದೀರಾ? ಲಾಸ್ಟ್ ಟೈಮ್ ಮೇಡಮ್ ನಮ್ಮ ಪಂಚಾಯತಿಲಿ ಎಲ್ಲರಿಗೂ ಡ್ರೈವಿಂಗ್ ಸ್ಕೂಲಿಂದ ಇದು ಕೊಟ್ಟರು ಟ್ರೈನಿಂಗು. ಅದರಲ್ಲಿ 40 ಜನದಲ್ಲಿ 20 ಜನ ಗೌರ್ಮೆಂಟ್ ಜಾಬಲ್ಲಿದ್ದಾರೆ ಕಂಡಕ್ಟರ್. ಲಾಸ್ಟ್ ಟೈಮ್ ತಾವೇನು ಕೊಡಿಸಿದ್ದೀರಾ ಈ ಸತಿ? ಈ ಟೈಮ್ ಒಂದು ಪ್ಲಾನ್ ಮಾಡಿದ್ವಿ ಮೇಡಮ್, ಈ ಸತಿ ಕೋವಿಡ್ ಇರೋದ್ರಿಂದ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಮಾಡೋದಂತ ಪ್ಲಾನ್ ಮಾಡಿದ್ವಿ ಪಂಚಾಯತಿಲಿ ಓವರ್ ಆಲ್ ಮಾಡಿದ್ವಿ. ಸರ್, ಅದೇ ರೀತಿ ಕೃಷಿ ಇಲಾಖೆ ಅರಣ್ಯ ಇಲಾಖೆಯಿಂದ ಎಲ್ಲ ಕೆಲವೊಂದು ಸವಲತ್ತುಗಳು ಬರ್ತಾ ಇದಾವೆ ರೈತರಿಗೆ, ಆ ಸವಲತ್ತುಗಳ ಮಾಹಿತಿ ಹಾಗೆ ಅವ್ರಿಗೆ ಆ ಸವಲತ್ತುಗಳನ್ನ ಹೇಗೆ ತಲುಪಿಸ್ತಾ ಇದಾರೆ? ಮೇಡಮ್, ನಮ್ಮ ಭಾಗದಲ್ಲಿ ನಮ್ಮ ವಿಲೇಜಿಗೆ ಜಮೀನು ತುಂಡು ಜಮೀನುಗಳು, ಯಾವ ಜಾಸ್ತಿ ಜಮೀನಿಲ್ಲ, ಆದ ಕಾರಣ ಕೃಷಿ ಹೊಂಡಗಳೆಲ್ಲ ಕಮ್ಮಿ, ಬಟ್ ಅಡಿಕೆ ಸಸಿಗಳನ್ನೆಲ್ಲ ಹಾಕ್ತಿದ್ದಾರೆ, ಅವರಿಗೆಲ್ಲ ಎಲಿಜಿಬಲ್ ಮಾಡ್ಕೊಡ್ತೀವಿ. ತಮ್ಮ ಗ್ರಾಮಸ್ಥರಿಗೆ ತಾವೇನು ಹೇಳಕ್ಕೆ ಬಯಸ್ತೀರಾ? 100 ಮತಗಳು ಕೊಟ್ಟು ಗೆಲ್ಸ್ಕೊಟ್ಟಿದ್ದಾರೆ ಮೊದಲನೇ ಬಾರಿ ಚಿಕ್ಕ ಹುಡುಗ ಅನ್ನೋದು ನೋಡಿದೆ, ಏನೋ ಒಂದು ಬದಲಾವಣೆ ತರ್ತೀರಾ ಅನ್ನೋ ಆಸೆ ಇದೆ ಅವ್ರಿಗೂ. ಅವ್ರದ ನಂಬಿಕೆನ ಉಳಿಸ್ಕೊಂತೀನಿ ಮೇಡಮ್, ಅದು ಇನ್ನು 4 ವರ್ಷದಲ್ಲಿ ನಾನು ಉಳಿಸ್ಕೊಡ್ತೀನಿ. ಅಂದರೆ ಈ 5 ವರ್ಷ ತಾವೇನು ಕೆಲಸ ಮಾಡ್ತೀರಾ ಅದನ್ನು ನೋಡಿ ಮತ್ತೆ ಮುಂದಿನ ಬಾರಿನೂ ತಾವು ರಾಜಕೀಯವಾಗಿ ಬೆಳಿಬೇಕು ಅಂತ ಆಸೆ ಪಟ್ಟರೆ ಗ್ರಾಮಸ್ಥರು ತಾವು ರಾಜಕೀಯವಾಗಿ ಮುಂದುವರಿತೀರಾ? ಮುಂದುವರಿತೀನಿ ಮೇಡಮ್, ನಾನು ಆ್ಯಕ್ಚುಲಿ ಅಂತ ಹೋಗ್ಬೇಕಂತೇನಿರೋದು ಹಂಗಾಗಿ ಮುಂದುವರಿತೀನಿ. ಅಂದರೆ ತಾವೇನಾದ್ರು ಮೇಲ್ಮಟ್ಟಕ್ಕೆ ಹೋಗೋ ಅಂತ ಚಾನ್ಸಸ್ ಇದೆಯಾ? ನೋಡೋಣ ಮೇಡಮ್, ಜನ ಆಶೀರ್ವಾದ ಮಾಡಬೇಕು. ಓಕೆ, ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರಲಿ ಅಂತ ಆಶಿಸ್ತಾ ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್. ನಮಸ್ತೆ.